ಶಶಿ ಮಾತಾಡ್ತೀನಿ ನಾನು ನಿಮ್ಮನ್ನ ಮಾತಾಡ್ಸ್ತೀನಿ ಇದೀಗ ನಾನು ಯೋಗಾನಂದ ಅವ್ರಿಗೆ ಹೇಳ್ಬಿಡ್ತೀನಿ ಯೋಗಾನಂದ ಅವರೇ ಪೋಷಕರ ಸಂಘಟನೆ ಕಡೆಯಿಂದ ನಿಮಗೆ ಬಂದು ಪ್ರೆಷರ್ ಏನಿತ್ತು ಅಂತ ಸರ್ ಈಗ ನಮಗೆ ಬೆಳಿಗ್ಗೆ ಶಾಲೆಗಳಿಗೆ ಮಕ್ಕಳು ಹೋಗಿದರೆ ತರಗತಿನಲ್ಲಿ ಪಾಠ ನಡೀತಾ ಇದ್ದೆ ದಿಢೀರ್ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ವಿಷಯ ಸ್ಪ್ರೆಡ್ ಆದ ತಕ್ಷಣನೇ ಎಲ್ಲಾ ಕಡೆ ಒಂಥರ ಪ್ಯಾನಿಕ್ ಆಗೋಯ್ತು ಯಾಕಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಎಲ್ಲೋ ಡೆಸ್ಟಿನೇಷನ್ ಸ್ಕೂಲ್ ಎಲ್ಲೋ ಇದೆ ಅವ್ರ ಪೇರೆಂಟ್ಸ್ ಎಲ್ಲೋ ಇದಾರೆ ಮನೆಯಲ್ಲಿ ಬೀಗ ಹೋಗಿರ್ತಾರೆ ಬೇರೆ ಆಲ್ಟರ್ನೇಟಿವ್ ಸ್ಕೂಲ್ ಬಿಟ್ಟ ಮೇಲೆ ವ್ಯವಸ್ಥೆಗಳು ಮಾಡಿರ್ತಾರೆ ದಿಢೀರ್ ಹಂಗ್ ಹಿಂಗಾದಾಗ ದಿಢೀರ್ನೆ ಇಮಿಡಿಯೇಟ್ ಆಗಿ ಈ ತರ ಸುದ್ದಿ ಬಂದಾಗ ಮಕ್ಕಳನ್ನ ಹೆಂಗ್ ಪಿಕಪ್ ಮಾಡ್ಬೇಕು ಅನ್ನೋದು ಗಾಬರಿ ಬಿದ್ಬಿಟ್ಟು ಮೊದಲನೇದಾಗಿ ಯಾರು ಕರ್ಕೊಂಡ್ ಬರ್ಬೇಕು ಅವ್ರನ್ನ ಈಗ ವೆಹಿಕಲ್ಸ್ ಗಳು ಬಿಟ್ಟು ಮಧ್ಯಾಹ್ನ ಬೇರೆ ಕೆಲಸಕ್ಕೆ ಕೊಟ್ಟೋಗ್ಬಿಡ್ತಾರೆ ಇದು ಎಲ್ಲೋ ಒಂದ್ ಕಡೆ ಇಡೀ ನಮ್ಮ ಏನು ಲಕ್ಷಾಂತರ ಜನ ಪೋಷಕರಿಗೆ ಇವತ್ತು ಪ್ಯಾನಿಕ್ ಆಗೋಯ್ತು ಬಟ್ ನಾವೇನ್ ಹೇಳಿದ್ವಿ ಆರಂಭದಲ್ಲಿ ಈ ವಿಷಯ ಮಕ್ಕಳ ಗಮನಕ್ಕೆ ಬರದ ಬೇಡ ತರಗತಿ ಒಳಗಡೆ ಇರೋ ಮಕ್ಕಳಿಗೆ ಟಿವಿ ಮಾಧ್ಯಮ ಟಿವಿ ಮಾಧ್ಯಮಗಳಲ್ಲಿ ಬರೋ ಸುದ್ದಿನ ಯಾವ ಕಾರಣಕ್ಕೂ ಕೂಡ ನೀವು ಮಕ್ಕಳ ಕವಿ ಮೇಲೆ ಹಾಕ್ಬೇಡಿ ಅನ್ನೋದು ಮೊದಲನೇ ಇದಾಗಿತ್ತು ಆಮೇಲೆ ಈಗ ನಮಗೆ ಬೆಳಿಗ್ಗೆ ಬಂದದ್ದೇನು ಹದಿನೈದು ಶಾಲೆಗಳಿಗೆ ಬಂದಿದೆ ನಾವು ಫಸ್ಟ್ ಗೊತ್ತಾಗಿದ್ದು ಡಿ ಕೆ ಶಿವಕುಮಾರ್ ಹೋದಾಗ ಒಂದೇ ಶಾಲೆ ಅಂತ ಅನ್ಕೊಂಡ್ವಿ ಸದಾಶಿವನಗರ ಲಿಮಿಟ್ಸ್ ಅಲ್ಲಿ ಅವರು ಅವ್ರು ಹೋದ್ಮೇಲೆ ಇದು ಬ್ಲಾಸ್ಟ್ ಆಯಿತು ನ್ಯೂಸ್ ಇದು ಬ್ರೇಕ್ ಆಯ್ತು ನಾವೇನ್ ಅನ್ಕೊಂಡ್ವಿ ಯಾವುದೋ ಒಂದು ಪರ್ಸನಲ್ ರೀಸನ್ಗೋಸ್ಕರ ಅಡ್ಮಿಷನ್ ಕೊಟ್ಟಿಲ್ವೋ ಅಥವಾ ಶಾಲೆಯವ್ರು ಡಿನೇ ಮಾಡಿದಾರೋ ಆ ಕೋಪಕ್ಕೆ ಯಾರಾದರೂ ಮಕ್ಕಳು ಅಥವಾ ಪೇರೆಂಟ್ಸ್ ಯಾರೋ ಮಾಡಿದ್ರೆ ಅಂತ ಅನ್ಕೊಂಡ್ವಿ ಇದು ಫುಲ್ ಇಷ್ಟು ಉದ್ದ ಲೆಟರ್ ಬರ್ತಿದ್ದೆ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂತ ಶಾಲೆಗಳ ಸಂಖ್ಯೆ ಜಾಸ್ತಿ ಆಯ್ತು ಈ ಶಾಲೆ ಆ ಶಾಲೆ ಅಂತ ಅವಾಗ ನಮ್ಗೆ ನಿಜಕ್ಕೂ ಕೂಡ ಓ ಇದೇನೋ ಇದು ಯಾರೋ ಇದು ಕೈವಾಡ ಮಾಡ್ತಿದ್ದಾರೆ ಇದ್ಯಾವ್ದು ಒಂದ್ ಸ್ಕೂಲ್ ಇಶ್ಯೂ ಅಲ್ಲ ಇದು ಅದು ನಮ್ಗೆ ಅರ್ಥ ಆಯ್ತು ಆಲ್ಮೋಸ್ಟ್ ನಲ್ವತ್ತು ದಾಟಿತ್ತು ಆಮೇಲೆ 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 ಬರ್ತಾ 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 ಕೊನೆಗೆ ಏನಾಯ್ತು ನಾವು ಡಿ ಸಿ ಅವ್ರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಬಿಟ್ವಿ ರಿಕ್ವೆಸ್ಟ್ ಮಾಡಿ ಕೊನೆಗೆ ಮಕ್ಕಳನ್ನ ಯಾರ್ಯಾರು ಆ ಸ್ಥಳಕ್ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಮಕ್ಕಳನ್ನ ಕಳಿಸ್ಕೊಡಿ ಇನ್ ಮಿಕ್ಕಿದ ಮಕ್ಕಳನ್ನ ಯಾವ್ದೇ ಕಾರಣಕ್ಕೂ ತರಗತಿಯಿಂದ ಹೊರಗಡೆ ಬಿಡಬೇಡಿ ಎನ್ನುವ ಮನವಿಯನ್ನು ಕೂಡ ಆಡಳಿತ ಅವರಿಗೆ ನಾವು ಸಲ್ಸೋದ್ವಿ ಅದು ಬರ್ತಾ ಬರ್ತಾ ಕೊನೆಗೆ ಡಿ ಸಿ ಅವರು ರಜಾ ಘೋಷಣೆ ಮಾಡಿದ್ರು ವ್ಯವಸ್ಥೆ ಹೆಂಗಾಗೋಯ್ತು ಅಂದ್ರೆ ಅಲ್ಲೋಲ್ ಕಲ್ಲೋಲ್ ಆಗೋ ರೀತಿನಲ್ಲಿ ಆಗೋಯ್ತು ಇದು ಒಂದು ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳಿದ್ರಿ ಇದು ಫಸ್ಟ್ ಇನ್ಸಿಡೆನ್ಸ್ ಅಂತ ನಾನು ನಿಮಗೊಂದ್ ರಿಪೋರ್ಟ್ ಇದೆ ಈಗ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೊಂದು ಘಟನೆ ಆಗಿತ್ತು ಈ ತರ ಇದು ಏನು ಅಂತಂದ್ರೆ ಇದರ ಬೇಸು ಏನು ಅಂದ್ರೆ ತಮಿಳ್ ತಮಿಳುನಾಡಲ್ಲಿ ಒಬ್ಬ ಮೈನರ್ ಉಡುಗಿನ ಸಂಬಂಧಪಟ್ಟಿದ್ದು ಈ ಇಶ್ಯೂ ಅಂತ ಏನು ಅಂದ್ರೆ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೆರಡು ಹದಿನಾರು ಶಾಲೆಗಳಿಗೆ ಬೆಂಗಳೂರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಮೂವತ್ತರ ಇಮೇಲ್ ಮುಖಾಂತರ ಉಸಿ ಬಾಂಬ್ ಬೆದರಿಕೆ ಕರೆಗಳು ಬಂದಿದ್ದು ಅಲ್ಲಿ ಏನ್ ಹೇಳ್ತಾರು ಓದ್ಬಿಡ್ತೀನಿ ಶಾಲೆಗಳಲ್ಲಿ ಆಸ್ಫೋಟಿಸುವ ಬಾಂಬ್ ಇದೆ ತುರ್ತು ಕ್ರಮವನ್ನು ಕೈಗೊಳ್ಳಿ ಎಂದು ಸಂದೇಶದಲ್ಲಿ ಬರೆದಿತ್ತು ಇಮೇಲ್ ನಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ನಿಮ್ಮ ಶಾಲೆಯಲ್ಲಿ ಇರಿಸಲಾಗಿದೆ ಇದು ಜೋಕ್ ಅಲ್ಲ ಇದು ಖಂಡಿತವಾಗಿಯೂ ತಮಾಷೆ ಅಲ್ಲ ಬಹಳ ಶಕ್ತಿಶಾಲಿ ಬಾಂಬ್ ಅನ್ನು ನಿಮ್ಮ ಶಾಲೆಗಳಲ್ಲಿ ಇರಿಸಲಾಗಿದೆ ಕೂಡಲೇ ಪೊಲೀಸರನ್ನು ಕರೆಸಿ ನಿಮ್ಮನ್ನು ಸೇರಿದ ಹಾಗೆ ನೂರಾರು ಜೀವಗಳು ಅಪಾಯದಲ್ಲಿದೆ ತಡ ಮಾಡಬೇಡಿ ಎನ್ನುವ ವಿಚಾರವು ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿತ್ತು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಈ ಅಂಶವನ್ನು ಅವರು ಸೂಕ್ಷ್ಮವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ನನಗೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಾಕು ಇದೆಲ್ಲ ಇತರದ್ದು ಎಲಿಮೆಂಟ್ಸ್ ಗಳೆಲ್ಲವೂ ಆಕ್ಟಿವ್ ಆಗ್ಬಿಡ್ತವೆ ಅಂತ ಇದೊಂಥರ ಬಹಳ ಹಾಸ್ಯಾಸ್ಪದವಾಗಿದೆ ಇದ್ರಲ್ಲಿ ರಾಜಕೀಯ ಮಾಡ್ತಕ್ಕಂಥ ವಿಷಯನೇ ಅಲ್ಲ ಮೊಟ್ಟ ಮೊದಲನೇದಾಗಿ ಈಗ ತಾನೇ ಯೋಗಾನಂದ್ ಅವರು ಹೇಳಿದ್ರು ನಮ್ಮ ಶಶಿಕುಮಾರ್ ಅವ್ರು ಹೇಳಿದ್ರು ಯಾವ ರೀತಿ ನಾನು ಕೂಡ ಇವತ್ತು ನಾನು ಬೇರೆ ಎಲ್ವಾ ಇದ್ದೆ ನನ್ ವೈಫು ವರ್ಕಿಂಗು ಸೊ ನನ್ನ ಮಗನ್ ಕೂಡ ಕರ್ಕೊಂಡ್ ಬರತಕ್ಕಂಥ ಸೇಮ್ ಪರಿಸ್ಥಿತಿ ನೀವೇನು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ನಾನು ಕೂಡ ಇವತ್ತು ಹಂಗಾಗಿ ಇದ್ರಲ್ಲಿ ಪೊಲಿಟಿಸ್ ಮಾಡತಕ್ಕಂತ ವಿಷಯನೇ ಅಲ್ಲ ಮೊಟ್ಟ ಮೊದಲ ಮಾರಿಗೆ ಈ ರೀತಿ ನಾನು ಕೇಳ್ಪಟ್ಟೆ ಒಂದಿಬ್ರು ನಾಯಕರುಗಳು ಹೇಳಿದ್ರು ಅಂತ ಅದು ಒಂಥರ ಅವ್ರ ವಿಕೃತ ಮನೋಭಾವ ತೋರಿಸುತ್ತೆ ಅಷ್ಟೇ ನಾನು ಏನ್ ಇದೀನಿ ಈ ಹಿಂದೆ ಯಾವುದೇ ನೀವು ಇದನ್ನ ತಗೊಳ್ಳಿ ಥ್ರೆಟ್ ಯೂಶ್ವಲಿ ಈ ತರ ಆಗದು ಈಗ ಫ್ಲೈಟ್ ಡಿಲೇ ಆದ್ರೆ ಫೋನ್ ಮಾಡ್ಬಿಟ್ಟು ಫ್ಲೈಟ್ ಬಾಂಬು ಅಂತ ಹೇಳ್ಬಿಡ್ತಾರೆ ಹಂಗ್ ಹೇಳಿದ ತಕ್ಷಣ ಟೆನ್ ಔಟ್ ಏಟ್ ಔಟ್ ಆಫ್ ಟೆನ್ ಪರ್ಸೆಂಟ್ ಗೊತ್ತಿರತ್ತೆ ಪೊಲೀಸ್ ಅವರಿಗೆ ಕರೆ ಅಂತ ಬಟ್ ಹಂಗಂತ ಅವ್ರು ದೇ ಕಾನ್ ಇಟ್ ಫಾರ್ ಚಾನ್ಸ್ ಆದರೂ ಎಲ್ಲರೂ ನಡೆಸ್ತಾರೆ ಸೊ ಇದು ಮಾಡ್ತಾರೆ ಸೊ ಹಂಗಾಗಿ ಸರ್ಕಾರ ಯಾವ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅದು ಹೋಮ್ ಮಿನಿಸ್ಟರ್ ಇರ್ಬೋದು ಡೆಪ್ಯೂಟಿ ನಮ್ಮ ಡಿ ಸಿ ಅವರು ಡಿ ಕೆ ಸಿ ಶಿವಕುಮಾರ್ ಸರ್ ಅವರು ಶಾಲೆಗಳಿಗೆ ಭೇಟಿ ಕೊಟ್ಟರು ಆಗಿ ಅವ್ರ ಮನೆಯಲ್ಲೇ ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡ್ರು ಚೀಫ್ ಮಿನಿಸ್ಟ್ರು ಕಮಿಷನರ್ ಅವ್ರಿಗೆ ಮಾತಾಡಿದ್ರು ಈ ಅಂದ್ರೆ ಇದ್ಯಾವುದು ಆ್ಯಂಟಿಸಿಪೇಟೆಡ್ ಒಂದು ಪಿಕ್ಚರ್ ಅಲ್ಲ ಹಾಗಾಗಿ ಇದರಲ್ಲಿ ನೀವು ರಾಜಕೀಯ ಮಾಡ್ತೀನಿ ಹಿಂಗೆ ಅಂದ್ರೆ ಇದಕ್ ಸಾವಿರ ಇದೆ ಅದಕ್ಕೆ ಅದಕ್ಕೆ ಬೇರೆ ತರ ಉತ್ತರ ರಾಜಕೀಯವಾಗೂ ಕೊಡ್ಬೋದು ಆದ್ರೆ ನಾವು ಆ ಮಟ್ಟದಲ್ಲಿ ಇಳಿದು ಇವತ್ತು ಆತರಿ ರಾಜಕೀಯ ಮಾಡೋದ್ ಬೇಡ